ಎಸ್ ಈ ನಾ ಮುಂದಿನ ಸುದ್ದಿ ಸೊ ಸಾಕಷ್ಟು ಈ ರೀತಿಯ ಸುದ್ದಿಗಳು ಸುದ್ದಿಗಳಾಗಕ್ಕೆ ಬರ್ತಾ ಇರುತ್ತೆ ಬಟ್ ರೈತರಿಗೆ ಹಳ್ಳಿ ಮಕ್ಕಳಿಗೆ ಹಳ್ಳಿ ಹುಡುಗರಿಗೆ ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನೋ ಒಂದು ಅಪವಾದ ಸೊ ಇದರಿಂದ ಬೇಸದಂಥ ಒಬ್ಬ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮದುವೆಯಾಗಲು ಯುವತಿ ಸಿಗದಿದ್ದಕ್ಕೆ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಂಥ ಘಟನೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮಾಸನಗಿ ಗ್ರಾಮದಲ್ಲಿ ನಡೆದಿದೆ ಮಾಸನಗಿ ಗ್ರಾಮದ ಮಂಜುನಾಥ್ ಕಳೆದ ಏಳೆಂಟು ವರ್ಷಗಳಿಂದ ಹುಡುಗಿಗಾಗಿ ಹುಡುಕ್ತಾ ಇದ್ದ ಮದುವೆ ಆಗಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಯಾರೊಬ್ಬರು ಕೂಡ ಹುಡುಗಿಯನ್ನು ಕೊಡೋದಕ್ಕೆ ಒಪ್ಪಿರಲ್ವಂತೆ ಮೂವತ್ತಾರು ವರ್ಷ ಯುವ ರೈತ ಮದುವೆ ಆಗಿರಲಿಲ್ಲ ತನಗೆ ಮೂವತ್ತ ಆರು ವರ್ಷ ಆದರೂ ಯಾರೂ ಹುಡುಗಿ ಕೊಡಲಿಲ್ಲ ಅಂತ ಮನನೊಂದು ನಾ ಹೇಗೆ ಬದುಕಲಿ ಅಂತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಸಿಕ್ಕಿದೆ ಮೃತ ರೈತ ಕಳೆದ ಏಳು ವರ್ಷಗಳಿಂದ ಹುಡುಕ್ತಾ ಇದ್ದ ಹುಡುಗಿಗೋಸ್ಕರ ಯಾರೂ ಆತನನ್ನು ಮದುವೆ ಆಗಲು ಒಪ್ಪಿಗೆ ಸೂಚಿಸಿರಲ್ವಂತೆ ನನ್ನಿಂದ ತಂದೆ ತಾಯಿಗೆ ತೊಂದರೆ ಆಗ್ತಾ ಇದೆ ಅಂತ ಜೀವನದಲ್ಲಿ ಜಿಗುಪ್ಸೆಗೊಂಡು ಯುವ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ತೀವ್ರವಾಗಿ ಮನನೊಂದಿದ್ದ ಮಂಜುನಾಥ್ ಜಮೀನಿನಲ್ಲಿ ವಿಷ ಸೇವಿಸಿ ಬಳಿಕ ಮನೆಗೆ ಬಂದು ಮಲಗಿದ್ದಂತೆ ಈ ವೇಳೆ ವಿಷದ ವಾಸನೆ ಕಂಡ ಸಂಬಂಧಿಕರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವ ರೈತ ಸಾವನ್ನಪ್ಪಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ನಡೆದಿದ್ದ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪಾಪ ಸಾಕಷ್ಟು ರೈತರ ಸಮಸ್ಯೆ ಇದು ಎಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದರೂ ಕೂಡ ರೈತರು ಹಳ್ಳಿಗಳಿಗೆ ಹೆಣ್ಮಕ್ಳು ಕೊಡೋದಕ್ಕೆ ಮದುವೆ ಆಗೋದಕ್ಕೆ ತುಂಬ ಒಪ್ತಾಯಿಲ್ಲ ಅನ್ನೋ ಲೆಕ್ಕಾಚಾರ ಈ ಹಿಂದೆ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರು ರೈತ ಯುವಕನ ಮದುವೆ ಆದರೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆ ಥರ ಏನಾದ್ರೂ ಸರ್ಕಾರ ಒಂದು ಸ್ಕೀಮ್ ಮಾಡಬೇಕೀಗ ರೈತ ಯುವ ರೈತರನ್ನು ಮದುವೆ ಆಗಿ ಏನಾದರು ಸ್ಕೀಮ್ ಮಾಡಿದ್ರೆ ಮದುವೆ ಆದರೆ ಆಗ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಎಲ್ಲ ಸಿಟಿ ವ್ಯಾಮೋಹಕ್ಕೆ ಬಿದ್ದು ಹಳ್ಳಿಗಳನ್ನು ರೈತರನ್ನು ಇದ್ದಾರೆ ಬ್ಯಾಡ್ ಡೆವಲಪ್ಮೆಂಟ್ ಇದು ಸಾಕಷ್ಟು ಈ ಮಂಡ್ಯ ಹಾಸನ ಕಡೆ ಸಾಕಷ್ಟು ಈ ಥರ ಪ್ರಕರಣಗಳು ಜಾಸ್ತಿ ಅಂದರೆ ರೈತರಿಗೆ ಹೆಣ್ಮಕ್ಳು ಕೊಡ್ತಾಯಿಲ್ಲ ಅಂತ ನೋಡೋಣ ಸರ್ಕಾರ ಸ್ಕೀಮ್ ತರುತ್ತಾ ಅಂತ